ಬಿಬಿಎಂಪಿ ಮೇಯರ್ ಸಂಪತ್ ರಾಜ್ ನೈಟ್ ರೌಂಡ್ಸ್ಗೆ ಚಾಲನೆ ನೀಡಿದ್ದಾರೆ. ರಸ್ತೆ ಗುಂಡಿ ಪರಿಶೀಲನೆಗೆ ಮೇಯರ್ ಬೈಕ್ ಹತ್ತಿ ನಗರದಲ್ಲಿ ಪ್ರದಕ್ಷಿಣೆ ಹಾಕಿದ್ದಾರೆ. ಚೀಟಿ ಎತ್ತೋ ಪ್ರಕ್ರಿಯೆಯ ಮೂಲಕ ಸ್ಥಳ ಪರಿಶೀಲನೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಗರದ ಈಸ್ಟ್ ಝೋನ್ ಗುಂಡಿ ಪರಿಶೀಲನೆ ಕಾರ್ಯ ಮಾಡಿದ್ರು. ಆದರೆ ಈ ವೇಳೆ ಪಾಲಿಕೆಯ ಕೇಂದ್ರ ಕಚೇರಿ ಬಳಿಯೇ ನೂರ ಒಂದು ಪಾಟ್ ಹೋಲ್ ಸಿಕ್ಕು. ನಂತರ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಮೇಯರ್. ಬೈಕ್ ಹತ್ತಿ ಮೇಯರ್ ಸಂಪತ್ ರಾಜ್ ರೌಂಡ್ ಸಹ ಆಗ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇನ್ನು ಇದೇ ವೇಳೆ ಶಾಸಕ ಹಾರಿಸ್ ಪುತ್ರ ಮೇಯರ್ಗೆ ಎದುರಾದರೂ ಕಾರಿನಲ್ಲಿ ಹೋಗ್ತಾ ಇದ್ದಂತಹ ನಳಪಾಡ್ ಮೇಯರ್ ಅನ್ನ ಕಂಡು ಕೆಳಗಿಳಿದು ಸಂಪತ್ ರಾಜ್ ಅವರ ಕೈ ಕುಲುಕಿದ್ರು. ಎಲ್ಲೆಂದರಲ್ಲಿ ಗುಂಡಿಗಳು ಬೆಂಗಳೂರಿನಾದ್ಯಂತ ಕಂಡು ಬರ್ತಾ ಇವೆ. ಆದರೆ ಅದರ ಬಗ್ಗೆ ಗಮನವನ್ನು ಹರಿಸೋದಕ್ಕೆ ಈಗ ಮೇಯರ್ ಮುಂದಾಗಿರುವಂಥದ್ದು. ರಸ್ತೆ ಗುಂಡಿ ಪರಿಶೀಲನೆಗೆ ಹೊರಟಿದ್ದಾರೆ ಮೇಯರ್ ಸಂಪತ್ ರಾಜ್. ಬಿಬಿಎಂಪಿ ಕೇಂದ್ರ ಕಚೇರಿಯಿಂದ ಬೈಕ್ ಹತ್ತಿ ಹೊರಟರು ಮೇಯರ್. ಯಾಕಂದರೆ ಬೈಕ್ನವರಿಗಿಂತ ಇನ್ಯಾರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಈ ಗುಂಡಿಗಳ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಬೆಂಗಳೂರಿನಲ್ಲಿ ಅನ್ನೋದನ್ನು. ಹೀಗಾಗಿ ಈಸ್ಟ್ ಝೋನ್ ಗುಂಡಿಗಳ ಪರಿಶೀಲನೆಯನ್ನು ನಡೆಸಿದ್ರು ಮೇಯರ್. ಆ ಸಂದರ್ಭದಲ್ಲಿ ಅಲ್ಲಿ ನಲ್ಪಾಡ್ ಕೂಡ ಕಂಡುಬಂದರು. ಬಿಬಿಎಂಪಿ ಮೇಯರ್ ನೈಟ್ ರೌಂಡ್ಸ್ ವೇಳೆ ಅಲ್ಲಿ ನಲ್ಪಾಡ್ ಕೆಳಗಿಳಿದು ಬಂದು ಮೇಯರ್ನ ಕಂಡು ಕೈ ಕುಲುಕಿ ಹೋದರು.